ಸಿದ್ದು ಜಿಟಿಡಿ ರೋಹಿಣಿ ಖೆಡ್ಡಾಗೆ ಬಿದ್ದು ಬಿಟ್ರ ಭ್ರಷ್ಟರು ರಾತ್ರೋರಾತ್ರಿ ಡಿಸಿ ಸಿಂಧೂರಿ ಟ್ರಾನ್ಸ್ಫರ್ ಮಾಡಿದ್ದೇಕೆ ಜಿಟಿಡಿ ಸವಾಲು ಸ್ವೀಕರಿಸಿ ಪ್ರತಾಪ ತೋರಿಸಿದ್ರ ಸಿಂಹ ಎಸ್ಡಿಕೆ ಅತ್ತ ಬೊಟ್ಟು ಮಾಡಿದ್ಯಾ ವರ್ಗಾವಣೆ ಕೇಸ್ ಒಂದು ಒಂದೇ ಒಂದು ಸ್ವಿಮ್ಮಿಂಗ್ ಪೂಲ್ ಹೌದು ಜಸ್ಟ್ ಒನ್ ಅಂಡ್ ಓನ್ಲಿ ಸ್ವಿಮ್ಮಿಂಗ್ ಪೂಲ್ಗಾಗಿ ಯಾರಾದರೂ ಡಿಸಿಯನ್ನ ಟ್ರಾನ್ಸ್ಫರ್ ಮಾಡ್ತಾರಾ ಅದು ಸಹ ರಾತ್ರೋರಾತ್ರಿ ಜಿಲ್ಲಾಧಿಕಾರಿಯನ್ನ ವರ್ಗಾವಣೆ ಮಾಡಿದ್ದೇಕೆ ಇತ್ತೀಚೆಗೆ ಜಿಟಿ ದೇವೇಗೌಡರು ಹಾಕಿದ್ದ ಸವಾಲನ್ನೇ ಸ್ವೀಕರಿಸಿ ಪ್ರತಾಪ ತೋರಿಸಿದ್ರ ಸಿಂಹ ಈ ಟ್ರಾನ್ಸ್ಫರ್ ಪ್ರಕರಣ ಏಕೆ ಎಸ್ಡಿಕೆ ಎತ್ತಲು ಬೊಟ್ಟು ಮಾಡುತ್ತಿದೆ ಅಷ್ಟಕ್ಕೂ ಇದೇನಿದು ಸಿದ್ದು ಜಿಟಿಡಿ ರೋಹಿಣಿ ಖೆಡ್ಡ ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ರಾತ್ರೋರಾತ್ರಿ ರೋಹಿಣಿ ಸಿಂಧೂರಿ ಟ್ರಾನ್ಸ್ಫರ್ ಮಾಡಿದ್ದೇಕೆ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ರೋಹಿಣಿ ಸಿಂಧೂರಿ ಮತ್ತು ಮೈಸೂರು ಪಾಲಿಕೆ ಆಯುಕ್ತೆ ಆಗಿದ್ದ ಶಿಲ್ಪಾ ನಾಗ್ ಅವರನ್ನ ರಾಜ್ಯ ಸರ್ಕಾರ ಶನಿವಾರ ರಾತ್ರಿ ಎತ್ತಂಗಡಿ ಮಾಡಿದೆ ರೋಹಿಣಿ ಅವರನ್ನ ಧಾರ್ಮಿಕ ದತ್ತಿ ಇಲಾಖೆಗೆ ಆಯುಕ್ತರಾಗಿ ವರ್ಗಾವಣೆ ಮಾಡಲಾಗಿದೆ ಈ ಹಿಂದೆ ಇವರು ಇದೇ ಹುದ್ದೆಯಲ್ಲಿ ಇದ್ದರು ಶಿಲ್ಪಾ ನಾಗ್ ಅವರನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ನಿರ್ದೇಶಕರಾಗಿ ವರ್ಗಾವಣೆ ಮಾಡಲಾಗಿದೆ ಈ ರಾತ್ರೋರಾತ್ರಿ ಟ್ರಾನ್ಸ್ಫರ್ ಬಗ್ಗೆ ಇದೀಗ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ಭ್ರಷ್ಟ ನಾಯಕರು ತಮ್ಮ ಬಂಡವಾಳ ಬಯಲಾಗುತ್ತದೆ ಅನ್ನೋ ಕಾರಣಕ್ಕೆ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರನ್ನ ವರ್ಗಾವಣೆ ಮಾಡಿಸಿದ್ರ ಇಂಥದ್ದೇ ಘಟನೆ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಆ ಮೂವರು ಮೊದಲೇ ಒಂದು ಸಂಗತಿಯನ್ನ ಬಟಾಬಯಲು ಮಾಡಿದ್ರ ಅಷ್ಟಕ್ಕೂ ಆ ಮೂವರು ಯಾರು ಅಂತೀರಾ ಅವರೇ ಮಾಜಿ ಸಿಎಂ ಸಿದ್ದರಾಮಯ್ಯ ಇನ್ನು ಜೆಡಿಎಸ್ ನಲ್ಲೇ ಇರೋ ಮುಂದೆ ಸಿದ್ದು ಅತ್ಯಾಪ್ತರಾಗೋ ಜಿಟಿ ದೇವೇಗೌಡ ಹಾಗೂ ಇದೇ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅಂದೇ ಸಿದ್ದು ಡಿಸಿಗಳೊಂದಿಗೆ ಚರ್ಚಿಸೋದಕ್ಕೆ ಅನುಮತಿ ಕೋರಿದ್ರು ಮೇ 21ರಿಂದ ಮೇ 25ರವರೆಗೂ ರಾಜ್ಯದ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಮಾಹಿತಿ ಪಡೆಯೋದಕ್ಕೆ ಅನುಮತಿ ಕೋರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಆದರೆ ಬಿಎಸ್ವೈ ಸರ್ಕಾರ ವಿಪಕ್ಷ ನಾಯಕರು ಡಿಸಿಗಳೊಂದಿಗೆ ಚರ್ಚೆ ನಡೆಸೋದೇ ಘನಘೋರ ಅಪರಾಧ ಅಂತ ನಿರಾಕರಿಸಿತ್ತು ಇದೇ ವೇಳೆಯೇ ಸಿದ್ದು ಒಂದು ಸಂದೇಶ ರವಾನಿಸಿದ್ರು ನಾನು ಆದೇಶ ಕೊಡಲು ಡಿಸಿಗಳ ಸಭೆ ಕರೆದಿಲ್ಲ ನನಗೂ ಗೊತ್ತು ಆದೇಶ ಕೊಡುವ ಅಧಿಕಾರ ನನಗೆ ಇಲ್ಲ ಎಂದು ನಾನು ವಿಡಿಯೋ ಸಂವಾದ ನಡೆಸಿ ಮಾಹಿತಿ ಪಡೆಯಲು ಅನುಮತಿ ಕೇಳಿದ್ದೇನೆ ವಿರೋಧ ಪಕ್ಷದ ನಾಯಕ ಡಿಫೆಕ್ಟೋ ಸಿಎಂ ಇದ್ದಂತೆ ಹೀಗಾಗಿ ಸಭೆ ಮತ್ತು ಸಂವಾದ ನಡೆಸಬಹುದು ಅವರ ಉಳುಕನ್ನ ಮುಚ್ಚಿಕೊಳ್ಳಲು ಹೀಗೆ ಮಾಡುತ್ತಿದ್ದಾರೆ ಅವರು ಸಮರ್ಥವಾಗಿ ಯಾವ ಜಿಲ್ಲೆಯಲ್ಲಿಯೂ ಕೋವಿಡ್ ನಿರ್ವಹಣೆ ಮಾಡಿಲ್ಲ ನಾನು ಸಭೆ ಮಾಡಿಬಿಟ್ರೆ ಎಲ್ಲ ಗೊತ್ತಾಗಿ ಬಿಡುತ್ತೆ ಅಂತ ಇವರಿಗೆ ಭಯ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು ಇದಾಗಿ ಒಂದು ವಾರಕ್ಕೆ ಸರಿಯಾಗಿ ಜಿಟಿ ದೇವೇಗೌಡರಿಗೂ ಸಂಸದ ಪ್ರತಾಪ್ ಸಿಂಹಗೂ ಒಂದು ಜಟಾಪಟಿಯೇ ನಡೀತು ಈ ಜಟಾಪಟಿಗೂ ಕಾರಣ ರೋಹಿಣಿ ಸಿಂಧೂರಿ ತಾಕತ್ತಿದ್ರೆ ಟ್ರಾನ್ಸ್ಫರ್ ಮಾಡಿಸು ಅಂದಿದ್ದೇಕೆ ಜಿಟಿ ದೇವೇಗೌಡರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಪದೇ ಪದೇ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಈ ಬೆಳವಣಿಗೆಗಳನ್ನು ಗಮನಿಸಿರುವ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಸಂಸದರ ವಿರುದ್ಧ ಹರಿಹಾಯ್ದಿದ್ದಾರೆ ನಿನಗೆ ತಾಕತ್ತಿದ್ದರೆ ಡಿಸಿಯನ್ನು ವರ್ಗಾವಣೆ ಮಾಡಿಸು ಅಂತ ಖುದ್ದು ಜಿಟಿಡಿ ಸಂಸದ ಪ್ರತಾಪ್ ಸಿಂಹಗೆ ಸವಾಲು ಹಾಕಿದ್ರು ಮೇ 28ರಂದು ಜಿಟಿ ದೇವೇಗೌಡರು ಈ ಸವಾಲು ಹಾಕಿದ್ರು ಜಿಟಿಡಿ ಸವಾಲು ಹಾಕೋದಕ್ಕೂ ಮುಂಚಿನಿಂದಲೂ ರೋಹಿಣಿ ಸಿಂಧೂರಿ ವಿರುದ್ಧ ಮೈಸೂರಿನ ಸಂಸದರಾದಿಯಾಗಿ ಉಸ್ತುವಾರಿ ಸಚಿವರು ನಗರ ಪಾಲಿಕೆಯ ಚಿಲ್ಟೇರಿ ನಾಯಕರು ಸಹ ಉರಿದುರಿದು ಬೀಳುತ್ತಿದ್ದರು ಇವೆಲ್ಲ ಹೀಗೆ ಉರಿದು ಬೀಳೋದಕ್ಕೂ ಕಾರಣಗಳಿದ್ದವು ಇದಕ್ಕೆ ಪೂರಕ ಎನ್ನುವಂತೆ ಪ್ರತಾಪ್ ಸಿಂಹ ಡಿಸಿ ಮನೆಯಲ್ಲಿ ಇತ್ತೀಚೆಗೆ ಕಟ್ಟಿಸಿದ್ದ ಈಜುಕೊಳದ ಉಲ್ಲೇಖವನ್ನು ಮಾಡಿ 12 ಕೋಟಿ ರೂಪಾಯಿ ಯಾವುದಕ್ಕೆ ಖರ್ಚಾಗಿದೆ ಲೆಕ್ಕ ಕೊಡಿ ಅಂತ ಹೇಳಿದ್ರು ಇದಾದ ಮರುದಿನವೇ ಡಿಸಿ ರೋಹಿಣಿ ಸಿಂಧೂರಿ ಪ್ರೆಸ್ ಮೀಟ್ ಕರೆದು 12 ಕೋಟಿ ಖರ್ಚಿನ ಲೆಕ್ಕ ಹೇಳಿದ್ರು ಇನ್ನು ಖರ್ಚಾದ ಸಿಎಸ್ಆರ್ ಫಂಡ್ನ ಮಾಹಿತಿ ನೀಡುವಂತೆ ಮೈಸೂರು ನಗರ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಬಳಿ ಕೇಳಿದ್ರು ರೋಹಿಣಿ ಸಿಂಧೂರಿ ಇಲ್ಲಿಯವರೆಗೂ ಆಫೀಸರ್ ವರ್ಸಸ್ ಪೊಲಿಟಿಷಿಯನ್ ಫೈಟ್ ಆಗಿತ್ತು ಇಲ್ಲಿಂದೀಚೆಗೆ ರಾಜಕಾರಣಿಗಳ ಮಸಲತ್ತು ಬೆರೆಸಿ ಆಫೀಸರ್ ವರ್ಸಸ್ ಆಫೀಸರ್ ಫೈಟ್ ಆಗಿ ಬದಲಾಯಿತು ರೋಹಿಣಿ ಮೇಲೆ ಆರೋಪ ಹೊರಿಸಿ ಶಿಲ್ಪಾ ನಾಗ್ ರಾಜೀನಾಮೆ ನೀಡಿದ್ರು ಮೇ 4ರ ಗುರುವಾರ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಶಿಲ್ಪಾ ನಾಗ್ ತುರ್ತು ಪತ್ರಿಕಾಗೋಷ್ಠಿ ಕರೆದಿದ್ರು ಇಂತಹ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ನನಗೆ ಕರ್ತವ್ಯ ನಿರ್ವಹಿಸಲು ಆಗುತ್ತಿಲ್ಲ ಪಾಲಿಕೆ ಆಯುಕ್ತರ ಹುದ್ದೆಗೆ ಮಾತ್ರವಲ್ಲ ಐಎಎಸ್ ಹುದ್ದೆಗೂ ರಾಜೀನಾಮೆ ನೀಡುತ್ತಿದ್ದೇನೆ ರಾಜೀನಾಮೆ ಪತ್ರವನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕಳುಹಿಸಿದ್ದೇನೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಜಿಲ್ಲಾಧಿಕಾರಿ ವಿರುದ್ಧ ಹಲವು ಆರೋಪಗಳನ್ನ ಮಾಡಿದ ಅವರು ಸುದ್ದಿಗೋಷ್ಠಿಯಲ್ಲಿ ಕಣ್ಣೀರು ಹಾಕಿದ್ರು ಇದೇ ಸಂದರ್ಭಕ್ಕಾಗಿ ಕಾಯುತ್ತಿದ್ದ ಮೈಸೂರು ಮಹಾನಗರ ಪಾಲಿಕೆಯ ಸದಸ್ಯರು
ಜಿಲ್ಲಾಧಿಕಾರಿ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಶಿಲ್ಪಾ ನಾಗ್ ಆರೋಪದ ಬಳಿಕ ಮೈಸೂರಿನ ಪ್ರಕರಣ ರಾಜ್ಯ ಸರ್ಕಾರದ ಮುಂದೆ ಬಂದು ನಿಲ್ಲುವಂತಾಯಿತು. ಖರ್ಚಾದ ಹಣಕ್ಕೆ ಲೆಕ್ಕ ಕೇಳಿದ ಪ್ರತಾಪ್ ಸಿಂಹ ವಿಚಾರ ಇಲ್ಲಿ ಬರುತ್ತಿಲ್ಲ. ಅದೇ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಮೈಸೂರು ನಗರ ಪಾಲಿಕೆ ಆಯುಕ್ತರ ಬಳಿ ಖರ್ಚಾದ ಹಣಕ್ಕೆ ಲೆಕ್ಕ ಕೇಳಿದ್ದು ಮುಖ್ಯವಾಯಿತು. ಈ ಕ್ಷಣಕ್ಕೂ ಡಿಸಿ ರೋಹಿಣಿ ಸಿಂಧೂರಿ ಖರ್ಚಾದ ಹಣಕ್ಕೆ ಲೆಕ್ಕ ಕೇಳಿದ್ದು ತಪ್ಪಾ ಅಂತಲೇ ಪ್ರಶ್ನಿಸುತ್ತಿದ್ದಾರೆ. ಇಲ್ಲಿ ನಿಜಕ್ಕೂ ಮತ್ತೂ ಒಂದು ಸಂಗತಿ ನಡೆದಿದೆ. ಭ್ರಷ್ಟರ ದಾಖಲೆಗಳನ್ನ ಕೈಗೆ ಎತ್ತಿಕೊಂಡಿದ್ರ ಡಿಸಿ ರೋಹಿಣಿ. ಹೌದು, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ರಾಜೀನಾಮೆ ವಿಚಾರ ಇದೀಗ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು ಪಾಲಿಕೆ ಆಯುಕ್ತರ ಈ ನಿರ್ಧಾರದ ಹಿಂದಿರುವ ಅಸಲಿ ಕಾರಣವೇನು ಎಂಬ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗುತ್ತಿವೆ. ಮೇಲ್ನೋಟಕ್ಕೆ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರ ಮಾನಸಿಕ ಕಿರುಕುಳದಿಂದ ತಾವು ರಾಜೀನಾಮೆ ನೀಡುತ್ತಿರುವುದಾಗಿ ಶಿಲ್ಪಾ ನಾಗ್ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ. ಆದರೆ ಮೈಸೂರಿನಲ್ಲಿ ನಡೆದಿದೆ ಎನ್ನಲಾಗಿರುವ ಭೂ ಒತ್ತುವರಿ ಕುರಿತು ತನಿಖೆ ಆರಂಭವಾಗುತ್ತಿರುವ ಬೆನ್ನಲ್ಲೇ ಶಿಲ್ಪಾ ನಾಗ್ ರಾಜೀನಾಮೆ ನೀಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇನ್ನೆಲ್ಲಿ ತಮ್ಮ ಬಂಡವಾಳ ಬಯಲಾಗುತ್ತೋ ಅನ್ನೋ ಭಯಕ್ಕೆ ಭ್ರಷ್ಟರೆಲ್ಲ ಒಂದಾಗಿ ಡಿಸಿ ವಿರುದ್ಧ ಮಸಲತ್ತು ಮಾಡಿದ್ರ ಅನ್ನೋ ಅನುಮಾನವೇ ಹೆಚ್ಚು ಚರ್ಚೆ ಆಗುತ್ತಾ ರೋಹಿಣಿ ಸಿಂಧೂರಿ ಕೈಗೆ ಎತ್ತಿಕೊಂಡಿದ್ದ ಭ್ರಷ್ಟಾಚಾರದ ಭೂಮಾಫಿಯಾ ಫೈಲ್ಗೂ ದಳಪತಿ ಕುಮಾರಸ್ವಾಮಿ ಪಕ್ಷದ ನಾಯಕರಿಗೂ ಸಂಬಂಧ ಇದೆ ಎನ್ನಲಾಗುತ್ತಿದೆ. ಸದ್ಯ ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಸಾರಾ ಮಹೇಶ್ ರದ್ದು ಎನ್ನಲಾಗುತ್ತಿರುವ ಭೂಮಾಫಿಯಾದ ಮಾತುಗಳಿರೋ ಆಡಿಯೋ ಒಂದು ಎಲ್ಲೆಡೆ ಹರಿದಾಡುತ್ತಿದೆ. ಭ್ರಷ್ಟರ ಹೆಡೆಮುರಿ ಕಟ್ಟೋಕೆ ಸಿದ್ದು ಜಿಟಿಡಿ ರೋಹಿಣಿ ಸ್ಕೆಚ್ ಹಾಕಿದ್ರ. ಸಿದ್ದರಾಮಯ್ಯ ಅಂದೇ ಡಿಸಿಗಳೊಂದಿಗೆ ಚರ್ಚಿಸೋದಕ್ಕೆ ಅನುಮತಿ ಕೋರಿದ್ರು. ಜಿಟಿಡಿ ತಾಕತ್ತಿದ್ರೆ ಡಿಸಿಯನ್ನ ಟ್ರಾನ್ಸ್ಫರ್ ಮಾಡಿಸಿ ಅಂದಿದ್ದಕ್ಕೂ, ಸದ್ಯ ರೋಹಿಣಿ ಸಿಂಧೂರಿ ಅವರನ್ನ ರಾತ್ರೋರಾತ್ರಿ ಟ್ರಾನ್ಸ್ಫರ್ ಮಾಡಿದ್ದಕ್ಕೂ ಒಂದಷ್ಟು ಸಾಮ್ಯತೆ ಸಂಬಂಧಗಳನ್ನ ಕಾಣಬಹುದು. ಮುಂದಿನ ಚುನಾವಣೆಯಲ್ಲಿ ತಿಪ್ಪರಲಗೌಡರು ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದು ಅಧಿಕಾರಿಗಳ ವಲಯದಲ್ಲೂ ಚರ್ಚೆ ಆಗ್ತಿರೋ ವಿಷಯ. ಇದೇ ಕಾರಣಕ್ಕೆ ಮೈಸೂರಿನಲ್ಲಿ ಬಿಜೆಪಿ ಸಂಸದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಿಯಾಗಿ ಸಾಕಷ್ಟು ನಾಯಕರು ಭೂಮಾಫಿಯಾದಲ್ಲಿ ಕೈಜೋಡಿಸಿದ್ದಾರೆ ಅನ್ನೋ ಆರೋಪಗಳು ಕೇಳಿಬರುತ್ತಿವೆ. ಇವರೆಲ್ಲರ ಬಂಡವಾಳವನ್ನು ಒಂದೇ ಸಲ ಬಟಾಬಯಲು ಮಾಡೋಕೆ ಸಿದ್ದು ಜಿಟಿಡಿ ಹಾಗೂ ರೋಹಿಣಿ ಖೆಡ್ಡ ತೋಡಿದ್ರ. ಈ ಖೆಡ್ಡಕ್ಕೆ ಮೂವರ ಸ್ಕೆಚ್ ಮಾದರಿಯಲ್ಲೇ ಸರ್ಕಾರವೂ ಬಿದ್ದು ಬಿಡ್ತಾ. 12 ಕೋಟಿ ಅನ್ನೋದು ಮೇಲ್ನೋಟದ ಭ್ರಷ್ಟಾಚಾರದ ಸಂಖ್ಯೆಯಷ್ಟೇನಾ? ರೋಹಿಣಿ ಸಿಂಧೂರಿ ಅವರನ್ನ ರಾತ್ರೋರಾತ್ರಿ ಟ್ರಾನ್ಸ್ಫರ್ ಮಾಡಿಸಿದ್ದು ಭ್ರಷ್ಟರ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.